ಲಾಸ್ಟ್ ಒನ್ ವೀಕ್ ಇಂದ ಎಲ್ಲ ಸಿನಿಮಾ ಲವರ್ಸ್ ಮನಸಲ್ಲಿ ಓಡ್ತಾ ಇರೋ ಪ್ರಶ್ನೆ, ಫ್ಯಾಂಟಮ್ ಸಿನಿಮಾದ ಟೈಟಲ್ ಚೇಂಜ್ ಆಗಿದೆಯಾ? ಟೀಸರ್ ಬುರ್ಜ್ ಖಲೀಫಾ ಬಿಲ್ಡಿಂಗ್ ಮೇಲೆ ರಿಲೀಸ್ ಆಗುತ್ತಾ? ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಅನೂಪ್ ಭಂಡಾರಿ ಅವರು ಸಿನಿಮಾದ ಸೀಕ್ರೆಟ್ಗಳನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಕ್ಲೈಮ್ಯಾಕ್ಸ್ನಲ್ಲಿ ರಿವೀಲ್ ಮಾಡ್ತಾರೆ ಅಂತ ಆಲ್ರೆಡಿ ಅವರ ಎರಡು ಸಿನಿಮಾಗಳನ್ನು ನೋಡಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅವರ ಮೂರನೇ ಸಿನಿಮಾ ಫ್ಯಾಂಟಮ್ ಅನ್ಬೇಕಾ, ವಿಕ್ರಾಂತ್ ರೋಣ ಅನ್ಬೇಕಾ, ಅಥವಾ ದ ವರ್ಲ್ಡ್ ಆಫ್ ಫ್ಯಾಂಟಮ್ ಅನ್ಬೇಕಾ ಅನ್ನೋ ಡೌಟ್ಗೆ ಕ್ಲಾರಿಫಿಕೇಶನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಬನ್ನಿ ಬಲಗಾಲಿಟ್ಟು ವಿಡಿಯೋ ಒಳಗೆ ಹೋಗೋಣ. ಎಸ್, ಅನೂಪ್ ಭಂಡಾರಿ ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಮೂವಿ ಆ್ಯಂಡ್ ಮೋಸ್ಟ್ ಆಂಟಿಸಿಪೇಟೆಡ್ ಇಂಡಿಯನ್ ಮೂವಿ ಯಾವುದು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸಿನಿಮಾದ ಕ್ವಾಲಿಟಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಎರಡು ಮೇಕಿಂಗ್ ವಿಡಿಯೋಗಳೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾವೆ. ಆ್ಯಂಡ್ ಮ್ಯೂಸಿಕ್ ಬಂದು ನಮ್ಮ ಅಜನೀಶ್ ಲೋಕನಾಥ್ ಅವರು ಒಂದಲ್ಲ ಒಂದು ಟ್ರೆಂಡಿ ಮ್ಯೂಸಿಕ್ನ ಕ್ರಿಯೇಟ್ ಮಾಡೇ ಮಾಡ್ತಾರೆ. ಲೋಗುರು ವಿಷಯಕ್ಕೆ ಬಾರಪ್ಪ ಅಂತ ನೀವು ಬೈತಾ ಇರೋದು ನನಗೆ ಕೇಳಿಸ್ತಾ ಇದೆ. ಬಂದೆ ಬಂದೆ, ಅದೇ ವಿಷಯಕ್ಕೆ ಬಂದೆ. ಫ್ಯಾಂಟಮ್ ಸಿನಿಮಾದ ಟೈಟಲ್ ನನಗೆ ಬಂದಿರೋ ಸುದ್ದಿ ಪ್ರಕಾರ 99% ಚೇಂಜ್ ಆಗಿದೆ ಆ್ಯಸ್ ವಿಕ್ರಾಂತ್ ರೋಣ ದ ವರ್ಲ್ಡ್ ಆಫ್ ಫ್ಯಾಂಟಮ್ ಅಂತ. ಬಿಕಾಸ್ ರೀಸನ್ ಏನಂದರೆ, ಫ್ಯಾಂಟಮ್ ಅನ್ನೋ ಟೈಟಲಲ್ಲಿ ನಮ್ಮ ಇಂಡಿಯಾದಲ್ಲೇ ಕೆಲವು ಸಿನಿಮಾಗಳು ಬಂದಿದೆ ಆ್ಯಂಡ್ ಔಟ್ ಆಫ್ ಕಂಟ್ರಿಲೂ ತುಂಬ ಸಿನಿಮಾಗಳು ಫ್ಯಾಂಟಮ್ ಅನ್ನೋ ಹೆಸರಲ್ಲಿ ಬಂದಿದೆ. ಸೊ ಒಂದು ಹೊಸ ವರ್ಲ್ಡ್ನೇ ಕ್ರಿಯೇಟ್ ಮಾಡ್ತಾ ಇರೋ ಡೈರೆಕ್ಟರ್ಗೆ ರಿಪೀಟೆಡ್ ಟೈಟಲ್ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಅನಿಸಿರ್ಬೋದು. ಆ್ಯಂಡ್ ಇನ್ನೊಂದು ಮೇಯ್ನ್ ಏನಂದರೆ, ಈ ಸಿನಿಮಾ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ರಿಲೀಸ್ ಆಗ್ತಾ ಇದೆ. ಸೊ ರಿಪೀಟೆಡ್ ಟೈಟಲ್ಗಿಂತ ಈ ವಿಕ್ರಾಂತ್ ರೋಣ ತುಂಬ ಹೊಸದಾಗಿ ಕ್ರಿಯೇಟಿವ್ ಆಗಿ ಕ್ಯಾರೆಕ್ಟರ್ ಬೇಸ್ಡ್ ಮೂವಿ ಅಂತ ಅನೂಪ್ ಅವರು ಹೇಳೋಕ್ಕೆ ಹೊರಟಿರ್ಬೋದು. ಸೊ ವಿಕ್ರಾಂತ್ ರೋಣ ಅನ್ನೋ ಟೈಟಲ್ನ ಫಿಕ್ಸ್ ಮಾಡಿದ್ದಾರೆ. ಒಂದ್ಸಲ ನೀವೇ ಕಣ್ಮುಚ್ಕೊಂಡು ಮನಸ್ಸಲ್ಲಿ ವಿಕ್ರಾಂತ್ ರೋಣ ಅನ್ನೋ ಟೈಟಲ್ನ ಥಿಯೇಟರ್ ಸ್ಕ್ರೀನ್ ಮೇಲೆ ನೆನೆಸ್ಕೊಳ್ಳಿ. ಹೆಸರು ನೋಡಿದ್ರೇ ಗೂಸ್ ಬಂಪ್ಸ್ ಅನ್ನೋ ಗುಮ್ಮ ಮೈ ಮೇಲೆ ಬಂದು ಡ್ಯಾನ್ಸ್ ಮಾಡ್ತಿದೆ. ಅಷ್ಟು ಕ್ರಿಯೇಟಿವ್ ಆಗಿ ಒಂದು ಹಾಲಿವುಡ್ ಸ್ಟ್ಯಾಂಡರ್ಡ್ಸಲ್ಲಿ ಈ ಟೈಟಲ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಅಪ್ಡೇಟ್ ವಿಚಾರಕ್ಕೆ ಬರೋದಾದರೆ, ಟೀಸರ್ ಇರ್ಬೋದು ಆರ್ ಟೈಟಲ್ ಲಾಂಚ್ ಇರ್ಬೋದು ಅಥವಾ ಎರಡು ಒಟ್ಟಿಗೆನೇ ಇರ್ಬೋದು, ಬುರ್ಜ್ ಖಲೀಫಾದಲ್ಲಿ ರಿಲೀಸ್ ಮಾಡಿ ರೆಕಾರ್ಡ್ ಕ್ರಿಯೇಟ್ ಮಾಡೋದಂತೂ ಪಕ್ಕ, ಬಟ್ ಟೀಸರ್ ಬಿಡ್ತಾರಾ ಆರ್ ಟೈಟಲ್ನ ರಿವೀಲ್ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನನ್ನ ಗೆಸ್ ಪ್ರಕಾರ ಟೈಟಲ್ ರಿವೀಲ್ನ ಬುರ್ಜ್ ಖಲೀಫಾದಲ್ಲಿ ಮಾಡ್ಬೋದು. ನಿಮಗೆ ಏನಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ಸುಮ್ಮನೆ ವಿಡಿಯೋ ನೋಡ್ತಿರಲ್ಲ, ಬೇಜಾರಾಗಲ್ವಾ? ಏನನ್ಸುತ್ತೆ ಅಂತ ಅದನ್ನ ಕಮೆಂಟ್ ಹಾಕ್ರಿ, ಮಾತಾಡೋಣ, ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.